ರಾಮ ಮಂದಿರ ವಿಚಾರದಲ್ಲಿ ಹೆಚ್ಚಾಗ್ತಾ ಇದೆ ಕೈಕಮಲ ರಾಜಕೀಯ. ಪ್ರಧಾನಿ ಮೋದಿ ವಿರುದ್ಧ ಸಚಿವ ಚಲುವರಾಯಸ್ವಾಮಿ ಆರೋಪ ಮಾಡಿದ್ದಾರೆ. ನೋಡಿ, ರಾಜಕೀಯ ಕೆಸರಿನ ಚಾಟ ನಿರಂತರವಾಗಿ ನಡೀತಾನೆ ಇದೆ. ರಾಮ ರಾಜಕೀಯ ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ, ಅದರಲ್ಲೂ ನಮ್ಮ ರಾಜ್ಯದಲ್ಲಿ ಆದಂಗೆ ಬೇರೆ ಎಲ್ಲೂ ಆಗ್ತಾ ಇಲ್ಲ. ರಾಮ ಮಂದಿರ ಉದ್ಘಾಟನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮಾತ್ರ ಮಾಡ್ತಿದ್ದಾರೆ. ಅವರು ತಮ್ಮ ಸಂಪುಟ ಸದಸ್ಯರನ್ನೇ ಕರೆದಿಲ್ಲ, ಆಹ್ವಾನ ಕೊಟ್ಟಿಲ್ಲ. ರಾಮ ಮಂದಿರ ಹೋರಾಟ ಮಾಡಿದ ಅಡ್ವಾಣಿ ಅವರನ್ನ ಬರಬೇಡ ಅಂತ ಹೇಳಿದ್ದಾರೆ. ಅಪೂರ್ಣ ಮಂದಿರ ಉದ್ಘಾಟನೆಗೆ ಮಠಗಳು ಅಂದರೆ ಶಂಕರಾಚಾರ್ಯ ಮಠಗಳು ವಿರೋಧ ಮಾಡಿದೆ. ನಾವು ರಾಮ ಭಕ್ತರೇ, ಆದರೆ ಚುನಾವಣೆಗಾಗಿ ಮಾಡುವುದು ಸರಿಯಲ್ಲ. ದೇವರು ದೇವಸ್ಥಾನ ಇಟ್ಕೊಂಡು ಚುನಾವಣೆ ನಡೆಸೋಕೆ ಹೊರಟಿದ್ದಾರೆ ಬಿಜೆಪಿ ನಾಯಕರು. ಅಪರೂಪಕ್ಕೆ ಮಾತ್ರ ಯು ಪಿ ಸಿ ಎಂರನ್ನು ಪಕ್ಕ ಕರೆದುಕೊಳ್ತಾರಷ್ಟೇ, ಯೋಗಿ ಆದಿತ್ಯನಾಥ್ ಅವರನ್ನು. ಮೋದಿದೇ ದೊಡ್ಡ ಫೋಟೋ, ರಾಮನದು ಚಿಕ್ಕ ಫೋಟೋ ಹಾಕ್ತಾರೆ ಬ್ಯಾನರ್ಗಳಲ್ಲಿ, ಕಟೌಟ್ಗಳಲ್ಲಿ. ಇದಕ್ಕೆಲ್ಲ ಜನರು ಮುಂದಿನ ದಿನಗಳಲ್ಲಿ ಉತ್ತರ ಕೊಡ್ತಾರೆ ಅಂತ ಸಚಿವ ಚಲುವರಾಯಸ್ವಾಮಿ ಕಿವಿಕಾರಿದ್ದಾರೆ. ಅಂದರೆ ನೋಡಿ, ಈ ರಾಮ ರಾಜಕೀಯ ಜಟಾಪಟಿ ಕಾರಣ ಆಗ್ತಾ ಇದೆ. ಇದು ಕೇವಲ ಮೋದಿಗೆ ಮಾತ್ರ ಸೀಮಿತವಾದಂಥ ಕಾರ್ಯಕ್ರಮ. ಮೋದಿಯವರೇ ಪೂಜೆ ಮಾಡೋದು, ಮೋದಿಯವರೊಬ್ಬರೇ ಅಲ್ಲಿ ಯಜಮಾನಿಕೆಯನ್ನು ತೋರಿಸೋದು, ಅಡ್ವಾಣಿಯವರು ಅಲ್ಲಿ ಕರಸೇವಕರಾಗಿ ಕರೆ ಕೊಟ್ಟು ಪ್ರತಿಭಟನೆ ಮಾಡಿ ತ್ಯಾಗ ಬಲಿದಾನವನ್ನು ಮಾಡುವಂಥ ಅವರು, ಅಂಥವರನ್ನೇ ಇವರು ಕರೆದಿಲ್ಲ. ಶಂಕರಾಚಾರ್ಯ ಮಠಗಳು ವಿರೋಧವನ್ನು ಮಾಡಿದ್ವು. ನಾವು ರಾಮ ಭಕ್ತರೇ, ಆದರೆ ರಾಜಕೀಯಕ್ಕೆ ರಾಮನನ್ನು ಬಳಸ್ಕೊಳ್ತಿರೋದು ಸರಿಯಲ್ಲ ಅಂತ ಟಾಂಟ್ ಕೊಟ್ಟಿದ್ದಾರೆ. ಮೋದಿಯವರು ಮಾತ್ರ ಮಾಡ್ತಾ ಇರೋದು ಅವ್ರಿಗೆ ಬೇಕಾದವರು ಅಂತ. ಅವರ ಸಚಿವ ಸಂಪುಟ ಸದಸ್ಯರನ್ನೇ ಅವ್ರು ಕರೆದಿಲ್ಲ. ರಾಮ ಮಂದಿರ ಮಾಡಬೇಕು ಅಂತ ಯಾರು ಹೋರಾಟ ಮಾಡಿದಂಥ ಮುರಳಿ ಮನೋಹರ್ ಜೋಶಿ ಮತ್ತು ಎಲ್ ಕೆ ಅದ್ವಾನಿಯವ್ರನ್ನೇ ಬರಬೇಡ ಅಂತ ಹೇಳಿದ್ದಾರೆ. ಮತ್ತು ಈಗಾಗಲೇ ಶಂಕರ ಪೀಠದ ಇಬ್ಬರು ನಾಲ್ಕು ಜನದಲ್ಲಿ ಎರಡು ಪೀಠ ಈ ಅಪೂರ್ಣವಾದಂಥ ದೇವಸ್ಥಾನವನ್ನು ಉದ್ಘಾಟನೆ ಮಾಡ್ತಕ್ಕಂಥದ್ದು ಶೇಷ ಅಲ್ಲ ಅಂತ ಹೇಳಿದ್ದಾರೆ. ಒಂದು ಪೂಜೆಲೆ ಏನಾದ್ರು ಈ ಥರದ ಭಿನ್ನ ಆದರೆ ಅದರ ಫಲಕ್ಕಿಂತ ವಿರುದ್ಧವಾಗಿ ಆಗತ್ತೆ ಅಂತ. ಈ ಅವರು ಈಗ ನಿಮಗೆ ಗೊತ್ತಾಗುತ್ತೆ, ಅಪೂರ್ಣವಾದಂಥ ರಾಮ ಮಂದಿರ ಓಪನ್ ಮಾಡ್ತಾವ್ರೆ ಅಂದರೆ ಅದು ಚುನಾವಣೆಗೋಸ್ಕರನೇ ಮಾಡ್ತಾವ್ರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇನ್ನು 15 ದಿವಸ 20 ದಿವಸ ಆದಮೇಲೆ ಮಾಡೋಕ್ಕಾಗಲ್ಲ ಅಂತ. ಸೊ ನಮಗೆ ರಾಮ ಮಂದಿರ ಓಪನ್ ಮಾಡೋದು ಅತ್ಯಂತ ಸಂತೋಷದ ವಿಚಾರ. ನಾವ್ಯಾರು ಸಹ ವಿರೋಧ ಇಲ್ಲ ಅದಕ್ಕೆ, ನಾವ್ಯಾರೂ ಅಸಮಾಧಾನ ಇಲ್ಲ. ನಾವು ರಾಮನ ಭಕ್ತರೇ. ಬಟ್ ಆದರೆ ಅವರು ನಾವೇನು ಉಪಯೋಗಿಸ್ತೀವಿ, ಚುನಾವಣೆ ಬೇರೆ, ಸಮಾಜ ಬೇರೆ, ಧರ್ಮ ಬೇರೆ, ಇದೆಲ್ಲ. ಅವರು ಇಡೀ BJP ಮುಖಂಡರು, BJP ಆಡಳಿತ ಹೇಳಿದೆ, ಅವರೆಲ್ಲ ರಾಮ ಮಂದಿರ ಅಲ್ವಾ ಇನ್ನೊಂದು ದೇವರು ದೇವರನ್ನು ಭಾವನೆಯನ್ನು ಇಟ್ಕೊಂಡೇ ಚುನಾವಣೆ ಮಾಡಲಿಕ್ಕೆ ತಯಾರಾಗ್ತವ್ರು. ಭಾಳ ದಿವಸ ನಡೆಯಲ್ಲ ಅದು. ಎಷ್ಟು ದಿವಸ ನಡೀತದೆ ನಡೆಸಲಿ, ಡೆಮಾಕ್ರಸಿ, ಜನರ ತೀರ್ಮಾನಕ್ಕೆ ನಾವು ಅನಿವಾರ್ಯ ಎಲ್ಲನೂ ಒಪ್ಪಡೇಬೇಕಾಗುತ್ತೆ. ಜನರ ತೀರ್ಮಾನ ವಿರೋಧ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಒಂದಲ್ಲ ಒಂದು ದಿವಸ ಅದಕ್ಕೆ ಜನರೇ ಉತ್ತರ ಕೊಡ್ತಾರೆ. ಅವರು ಯಾವ ರೀತಿ ಯಾರನ್ನ ಕರೆದವರು, ಯಾರು ಈಗ ನಮ್ಮ ಸಿದ್ದರಾಮಯ್ಯನನ್ನ ಕರೆದಿಲ್ಲ. ಒಬ್ಬ ರಾಜ್ಯದ ಮುಖ್ಯಮಂತ್ರಿನ ಈ ರಾಜ್ಯದ ಜನಕ್ಕೆ ಅಗೌರವ ಆದಂಗಲ್ವಾ? ಕರ್ನಾಟಕದ 7 ಕೋಟಿ ಜನ ಹಂಗಾರೆ ಯಾರು ರಾಮನ ಭಕ್ತರಿಲ್ವಾ? ಎಲ್ಲ ಮಾತಾಡಕ್ಕೆ ಹೋದ್ರೆ ಏನೋ ಆಗುತ್ತೆ. ನಾವು ಅವರು ಇದನ್ನು ರಾಜಕೀಯವಾಗಿ ಮಾಡ್ತಾ ಇರೋದ್ರಿಂದ ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೀವಿ. ಆಯ್ತಪ್ಪ, ವಿಜೇಂದ್ರ ಕೇಂದ್ರದಲ್ಲಿ ಆಡಳಿತ ಮಾಡೋದು ಅವ್ರದೇ ಸರ್ಕಾರ ಅಲ್ವಾ? ಘೋಷಣೆ ಮಾಡಿ, ದೇಶಕ್ಕೆ ಕೊಡ್ಬೋದು ಅವ್ರಿಗೆ ಶಕ್ತಿ. ಈಗ ರಾಮ ಮಂದಿರ ಉದ್ಘಾಟನೆ ಮೋದಿಯವರು ಮಾತ್ರ ಮಾಡ್ತಾ ಇರೋದು.